ಕೊರೋನಾ ಮೂರನೇ ಅಲೆಯನ್ನ ತಡೆಯಲು ಹಲವಾರು ಅಗತ್ಯ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಮೈಸೂರು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕೆಎಚ್ ಪ್ರಸಾದ್ ಹೇಳಿದ್ದಾರೆ. ಈ ಕುರಿತು ಸಿರಿ ಟಿವಿ ಜೊತೆ ಮಾತನಾಡಿದ ಅವರು, ಹೆಚ್ಡಿಕೋಟೆ ತಾಲೂಕಿನ ಬಾವಲಿ ಗಡಿಯಲ್ಲಿ ತೀವ್ರ ತಪಾಸಣೆಯನ್ನ ನಡೆಸಲಾಗುತ್ತಿದ್ದು, ಕೇರಳದಿಂದ ಬರುವ ಪ್ರಯಾಣಿಕರಿಗೆ ಆರ್ಟಿಪಿಸಿಆರ್ ವರದಿ ಕಡ್ಡಾಯ ಮಾಡಲಾಗಿದೆ. ನೆಗೆಟಿವ್ ವರದಿ ಇದ್ದರಷ್ಟೇ ರಾಜ್ಯಕ್ಕೆ ಪ್ರವೇಶ ಕಲ್ಪಿಸಲಾಗ್ತಿದ್ದು, ವರದಿ ಇಲ್ಲದಿದ್ರೆ ಮತ್ತೆ ವಾಪಸ್ ಕಳಿಸಲಾಗ್ತಿದೆ. ಇನ್ನು ನಕಲಿ ಆರ್ಟಿಪಿಸಿಆರ್ ವರದಿ ಬಗ್ಗೆಯೂ ಕ್ರಮ ಕೈಗೊಂಡಿದ್ದು, ಸಿಬ್ಬಂದಿಗೆ ತರಬೇತಿ ನೀಡಿದ್ದೇವೆ ಎಂದರು. ಇನ್ನು ಮೈಸೂರು ಜಿಲ್ಲೆಯಲ್ಲಿ ಟೆಸ್ಟಿಂಗ್ ಪ್ರಮಾಣವನ್ನ 3-5 ಸಾವಿರಕ್ಕೆ ಏರಿಕೆ ಮಾಡಲಾಗಿದೆ. ಜನಸಂದಣಿ ಇರುವ ಪ್ರದೇಶಗಳಲ್ಲಿ ಹೆಚ್ಚು ಕೊರೋನಾ ಟೆಸ್ಟ್ ಮಾಡಲಾಗ್ತಿದೆ. ಯಾರಾದರೂ ಹೊರಗಡೆಯಿಂದ ಬಂದರೆ ಆ ಬಗ್ಗೆ ತಕ್ಷಣ ಮಾಹಿತಿಯನ್ನ ನೀಡಬೇಕು, ಯಾರು ಆತಂಕ ಪಡುವ ಅಗತ್ಯವಿಲ್ಲ ಎಂದರು. ಇನ್ನು ಮೈಸೂರು ಜಿಲ್ಲೆಯಲ್ಲಿ 93% ಒಂದನೇ ಡೋಸ್ ಆಗಿದ್ದು, 67% ಎರಡನೇ ಡೋಸ್ ಆಗಿದೆ. ಮೊದಲ ಡೋಸ್ ಪಡೆದವರು ಎರಡನೇ ಡೋಸ್ ಅನ್ನ ಕಡ್ಡಾಯವಾಗಿ ಪಡೆಯಬೇಕು. ವ್ಯಾಕ್ಸಿನೇಷನ್ ಪಡೆದರಷ್ಟೇ ಕೊರೋನಾ ತಡೆಯಲು ಸಾಧ್ಯ ಎಂದರು. ಮೈಸೂರಿನಲ್ಲಿ ಈ ಕೊರೋನಾ ವೈರಸ್ ವ್ಯಾಪಿಸುವ ಬಗ್ಗೆ, ಹರಡುವ ಬಗ್ಗೆ ಹಲವಾರು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದ್ದೀವಿ. ಈ ಒಮಿಕ್ರಾನ್ ಅನ್ನೋ ಒಂದು ಹೊಸ ಪ್ರಭೇದ ಬೆಂಗಳೂರಿನಲ್ಲಿ ಗುರುತಿಸಲ್ಪಟ್ಟಿರೋ ಬಗ್ಗೆ ನಾವು ಕೂಡ ಹಲವಾರು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದ್ದೀವಿ. ನಿಮಗೆಲ್ಲ ತಿಳಿದ ಹಾಗೆ ಬಾವಲಿ ಚೆಕ್ಪೋಸ್ಟ್ನಲ್ಲಿ, ಕೇರಳದ ಗಡಿಭಾಗ, ಅಲ್ಲಿ ನಾವು RTPCR ಕಡ್ಡಾಯವಾಗಿ ಗುರುತಿಸಿ ಅಲ್ಲಿ ಬರುವಂಥ ಜನಗಳಿಗೆ ಬೇರೆ ಫೀವರ್ ಇರ್ಬೋದು, ಬೇದಿ ವಾಂತಿ ಆ ಥರದ್ದು ಕೂಡ ನಾವು ಸರ್ವೆಲೆನ್ಸನ್ನು ಮಾಡ್ತಾಯಿದ್ದೀವಿ. ಮತ್ತು ಅಲ್ಲಿ ಕೆಲವು ನೆಗೆಟಿವ್ ವರದಿಗಳನ್ನ, ಒಂದು ಡೂಪ್ಲಿಕೇಟ್ ವರದಿಗಳನ್ನ ನೀಡ್ತಾಯಿದ್ರು. ಈ ಬಗ್ಗೆ ನಾವು ಎಚ್ಚರ ವಹಿಸಿ ಅಲ್ಲಿ ಸ್ಕ್ಯಾನರ್ ಮೂಲಕ ಆ QR ಕೋಡನ್ನು ನಾವು ಒಂದು ಗುರುತಿಸಿ ಒರಿಜಿನಲ್ ಏನು ಮತ್ತು ಡೂಪ್ಲಿಕೇಟ್ ಯಾವುದೋ ಒಂದು ಚೆಕ್ ಮಾಡಿ ಹಲವಾರುಗಳನ್ನು ವಾಪಸ್ ಕಳಿಸಿದ್ವಿ. ಮತ್ತು ಒಂದು ಈ ಥರ ಡೂಪ್ಲಿಕೇಟ್ ಮಾಡಿರೋದ್ರ ಬಗ್ಗೆ ಒಂದು ಪೊಲೀಸಲ್ಲಿ ಕೂಡ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ವಿ. ಸೊ ಹೀಗಾಗಿ ಆ ಕಡೆಯಿಂದ ಬರುವಂಥ ಜನಗಳಿಗೆ ಕಟ್ಟುನಿಟ್ಟಿನ ಕ್ರಮಗಳನ್ನ ನಾವು ಅನುಸರಿಸಿದ್ವಿ. ಸರಾಸರಿ ಅಲ್ಲಿ ಒಂದು 100-150 ಜನ, ಒಂದು 200 ವಾಹನಗಳು ನಮ್ಮ ಗಡಿಭಾಗದಲ್ಲಿ ಎಂಟರ್ ಆಗ್ತವೆ. ಸೊ ಅವ್ರನ್ನ ಕಟ್ಟೆಚ್ಚರ ವಹಿಸಿದ್ವಿ. ಮತ್ತು ನಾವು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇರುವಂಥ ಒಂದು ಏನು ಸರ್ವೆಲೆನ್ಸ್ ಆ್ಯಕ್ಟಿವಿಟಿ ಕೊರೋನಾ ಬಗ್ಗೆ ಟೆಸ್ಟಿಂಗ್ ಇರ್ಬೋದು, ಟೆಸ್ಟಿಂಗಿಂದ 3,000-5,000 ಮಾಡ್ತಾಯಿದ್ದೀವಿ. ಮಾಲ್ಗಳಲ್ಲಿ, ಹೋಟೆಲ್ಗಳಲ್ಲಿ, ಶಾಲೆಗಳಲ್ಲಿ ಮತ್ತು ಜನಸಂದಣಿ ಇರುವಂಥ ಪ್ರದೇಶಗಳಲ್ಲಿ ಈ ಟೆಸ್ಟಿಂಗನ್ನು ಮಾಡ್ತಾಯಿದ್ವಿ. ಮತ್ತು ಯಾವುದಾದ್ರು ಹೊಸದಾಗಿ ಪ್ರಕರಣಗಳು ವರದಿ ಆದರೆ, ಯಾವುದಾದ್ರು ಕ್ಲಸ್ಟರ್ಗಳು ವರದಿ ಆದರೆ ಅದನ್ನು ಕೂಡಲೇ ಜೀನೋಮ್ ಸೀಕ್ವೆನ್ಸಿಂಗ್ ಕಳಿಸುವಂಥ ವ್ಯವಸ್ಥೆ ಕೂಡ ಮಾಡ್ತಾಯಿದ್ವಿ. ಸೊ ಜನಗಳಿಗೆ ನಾವು ಹೇಳಿದಷ್ಟೇ, ಹೊರಗಡೆಯಿಂದ ಯಾರಾದರೂ ಬಂದಿದ್ದರೆ, ಅಕ್ಕಪಕ್ಕದಲ್ಲಿ ಯಾವುದೋ ಹೊರದೇಶದಿಂದ ಬಂದವರಿದ್ದರೆ, ಅಂಥವ್ರು ಯಾರಾದರೂ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಬಂದರೆ ಕೂಡಲೇ ಅವ್ರ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಮೈಸೂರು ಜನಗಳಿಗೆ ಈ ಸದ್ಯದಲ್ಲಿ ಪರಿಸ್ಥಿತಿಯಲ್ಲಿ ಆತಂಕಕ್ಕೊಳಗಾಗುವಂಥ ಅವಶ್ಯಕತೆ ಇಲ್ಲ. ನಮ್ಮ ಒಂದು ಏನು ಈಗ ನಾವು ಕೊರೋನಾವನ್ನು ಏನು ಕಳೆದ ಬಾರಿ ನಾವು ಏನು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ವೋ ಅದಕ್ಕಿಂತ ಹೆಚ್ಚಿನ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೂ ಟೆಸ್ಟಿಂಗ್ ಕೂಡ ನಾವು ಮಾಡ್ತಾ ಇರೋದ್ರಿಂದ ಯಾವುದೇ ಆತಂಕ ಜನಗಳಲ್ಲಿ ಬೇಡ ಅನ್ನೋ ವಿಷಯವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೈಸೂರು ನಗರದಲ್ಲಿ ನಾವು 24,38,000 ಗುರಿಯನ್ನು ಇಟ್ಕೊಂಡು ಲಸಿಕೆಯನ್ನು ಅಭಿಯಾನವನ್ನು ಶುರು ಮಾಡಿದ್ವಿ. ಈಗ ಮೊದಲನೇ ಡೋಸು ನಾವು ಈಗ 23 ಲಕ್ಷ ಮಾಡಿದ್ವಿ. ಅಂದರೆ 24,08,000, 80,000, ಆಲ್ಮೋಸ್ಟ್ 23 ಲಕ್ಷ ಮಾಡಿದ್ವಿ. ಅಂದರೆ 93% ಮೊದಲನೇ ಡೋಸ್ ಲಸಿಕೆಯನ್ನು ನೀಡಿದ್ವಿ. ಎರಡನೇ ಡೋಸ್ ಲಸಿಕೆಯನ್ನು ನಾವು ಸುಮಾರು 16 ಲಕ್ಷ ಚಿಲ್ಲರೆ 17 ಲಕ್ಷ ನಾವು ಮಾಡಿದ್ದೀವಿ. ಸೊ ಹಾಗಾಗಿ ಅದು ಕೂಡ 67% ಬರುತ್ತೆ. ಎರಡನೇ ಡೋಸ್ ಲಸಿಕೆ ಪಡೆಯುವುದರಲ್ಲಿ ಜನಗಳು ಅಷ್ಟು ಆಸಕ್ತಿಯನ್ನು ತೋರಿಸ್ತಿಲ್ಲ. ಈಗಾಗಲೇ 84 ದಿನ ಕಳೆದಿರುವಂಥ ಸಂಖ್ಯೆ ಸುಮಾರು 1,90,000 ಇದೆ ಇವತ್ತಿಗೆ. ಸೊ ಅವರು ಬೇಗ ಬಂದು ಲಸಿಕೆಯನ್ನು ಪಡ್ಕೋಬೇಕು. ಮತ್ತು ಉಳಿಕೆ 2 ಡೋಸ್ ಯಾರಿಗೆ ಮುಂದಿನ ದಿನಗಳಲ್ಲಿ 84 ದಿನಗಳಾಗ್ತದೋ ಅಂಥವ್ರು ಕೂಡಲೇ ಬಂದು ಲಸಿಕೆಯನ್ನು ಪಡ್ಕೋಬೇಕು. ಎರಡನೇ ಡೋಸ್ ಲಸಿಕೆಯನ್ನು ಪಡ್ಕೊಂಡ್ರೆ ನಿಮಗೆ ಅತ್ಯಂತ ಈ ಕೋವಿಡನ್ನು ಎದುರಿಸುವಂಥ ಒಂದು ಶಕ್ತಿ ಸಿಗುತ್ತೆ. ಸೊ ಹಾಗಾಗಿ ನೀವು ಕೊರೋನಾವನ್ನು ನಿಯಂತ್ರಣ ಮಾಡ್ಬೋದು, ಅದು ಕೂಡ ನಿಮ್ಮ ಕೈಯಲ್ಲಿದೆ ಅಂತ ನಾನು ಸಾರ್ವಜನಿಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೂಸ್ಟರ್ ಬಗ್ಗೆ ಸರ್ಕಾರದಲ್ಲಿ ಚಿಂತನೆ ನಡೀತಾ ಇದೆ, ಆರೋಗ್ಯ ಕಾರ್ಯಕರ್ತರು ಮತ್ತು ಮುಂಚೂಣಿ ವರ್ಕರ್ಸ್ಗೆ ಕೊಡಬೇಕು ಅಂತ. ಇದ್ರ ಬಗ್ಗೆ ಇನ್ನೂ ಯಾವುದು ಮಾಹಿತಿ ಇನ್ನೂ ನಮಗೆ ದೃಢಪಟ್ಟಿಲ್ಲ. ಸರ್, ಈಗಾಗಲೇ ಕೊರೋನಾ 2 ಡೋಸ್ ತಗೊಂಡಿರೋರು ಕೂಡ ಕೊರೋನಾದ ಒಂದು ಇದು ಲಕ್ಷಣಗಳು ಕಾಣ್ತಾ ಇದ್ದಾವೆ, ಅದು ಕೂಡ ಕೆಲವು ವರದಿಗಳಾಗಿದ್ದಾವೆ. ಆದರೆ ಅವರಿಗೆ ಆ ಥರ ಒಂದು ಲೀಥಲ್ ಅಂದರೆ ಆ ಥರ ಏನು ಗುರುತರವಾದ ಲಕ್ಷಣಗಳು ಮತ್ತು ತೀವ್ರವತ್ತರವಾದ ಕಾಯಿಲೆ ಕಂಡುಬಂದಿಲ್ಲ. ಲಕ್ಷಣ ಕಂಡುಬಂದರೂ ಕೂಡ ಕೆಲವು ಕಡೆ ವಾಸಿಯಾಗಿದೆ. ತೀವ್ರತರವಾದ ಕಾಯಿಲೆ ಅಂದರೆ ಇಂಟೆನ್ಸಿಟಿ ಆಫ್ ದ ಡಿಸೀಸ್ ಮತ್ತು ಮಾರ್ಟ್ಯಾಲಿಟಿ ಅಂದರೆ ಸಾವು ಅನ್ನೋದು ಈ 2 ಡೋಸ್ ವ್ಯಾಕ್ಸಿನ್
ಹಾಕಿಸ್ಕೊಂಡವ್ರಲ್ಲಿ ಕಂಡುಬಂದರು. ಅವು ಜನಗಳು ಎಚ್ಚೆತ್ಕೋಬೇಕು, ನೋಡ್ಕೋಬೇಕು. ನೀವು ಗೊತ್ತಿರೋಂಗೆ ಈಗ ಬೇರೆ ದೇಶಗಳಲ್ಲಿ ನೋಡ್ಕೊಂಡಂಗೆ ವ್ಯಾಕ್ಸಿನೇಷನ್ನ ನಾವು 100% ಮಾಡಿಕೊಂಡ್ರೆ ಉಪಯುಕ್ತ ಅನ್ನೋದು ತಾವು ತಿಳ್ಕೊಂಡು ದಯಮಾಡಿ ವ್ಯಾಕ್ಸಿನನ್ನು ಪಡ್ಕೋಬೇಕು.